ನಾನು ಎಸ್ವಿ ಪಾಟೀಲ್ ಗುಂಡೂರು. ವಾಮನ ಬೇಂದ್ರೆಯವರು ಸಂಪಾದಿಸಿರ್ತಕ್ಕಂಥ ಅಂಬಿಕಾತನಯ ದತ್ತರ ಸಮಗ್ರ ಕಾವ್ಯ ಎರಡರಲ್ಲಿನ ಕಾವ್ಯ ದರ್ಶನದಲ್ಲಿರ್ತಕ್ಕಂಥ ಮಾತು ಅನ್ನುವ ಬೇಂದ್ರೆಯವರ ಕವನದ ವಾಚನವನ್ನು ನಾನೀಗ ಮಾಡ್ತಾ ಇದ್ದೇನೆ. ಮಾತಿನ್ಯಾಗ ಅವ ತೂತು, ಕಿವಿ ಇದ್ದವರಿಗೆ ಹೂತಾವ, ಇಲ್ದವರಿಗೆ ಹೂಗುದಾವ. ಪ್ರಾಣ ಇದ್ರ ಗ್ರಾಣ ಭೂಗಂಧ, ಗಮಗಮಿಸಿ ಬಾ ಬಾ ಹತ್ರ ಅಂದತ್ತ. ಮಾತಿನ್ಯಾಗ ಅವ ತೂತು, ಕಿವಿ ಇದ್ದವರಿಗೆ ಅವು ಹೂತಾವ, ಇಲ್ದವ್ರಿಗೆ ಹೂಗುದಾವ. ಪ್ರಾಣ ಇದ್ರ ಗ್ರಾಣ ಭೂಗಂಧ, ಗಮಗಮಿಸಿ ಬಾ ಬಾ ಹತ್ರ ಅಂದತ್ತ. ಗವಿ ಒಳಗ ಕವಿ, ಅವನ ಒಳಗ ಕಿವಿ. ಅದನ್ನು ತಿವಿ ಹುಟ್ಟುತ್ತದ ವಿದ್ಯುತ್ ಚವಿ, ಭವಿ ಆಗು ಅನುಭಾವಿ ಅಂದತ್ತ. ಗವಿ ಒಳಗ ಕವಿ, ಅವನ ಒಳಗ ಕಿವಿ. ಅದನ್ನು ತಿವಿ ಹುಟ್ಟುತ್ತದ ವಿದ್ಯುತ್ ಚವಿ, ಭವಿ ಆಗು ಅನುಭಾವಿ ಅಂದತ್ತ. ಬೈರೇ ದೇವ್ರ ಕಿವಿ ಬದಿರ, ಇದೀರಾ 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 ಮೂರು ಸಲ ಅಂತಾನ. ತನ್ನ ಮಾತು ತಾನ ತಿಂತಾನ. ಯಾರಿಗ್ಯಾರೇ ಕಿವಿ ಅವ ಏನು ಅಂತ ಸುತ್ತಲೇ ನೋಡಾಕ್ ನಿಂತಾನ. ಬೈರೇ ದೇವ್ರ ಕಿವಿ ಬದಿರ, ಇದೀರಾ 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 ಮೂರು ಸಲ ಅಂತಾನ. ತನ್ನ ಮಾತು ತಾನ ತಿಂತಾನ. ಯಾರಿಗ್ಯಾರೇ ಕಿವಿ ಅವ ಏನು ಅಂತ ಸುತ್ತಲೇ ನೋಡ್ತಾ ನಿಂತಾನ. ನಮಸ್ಕಾರ.